ಮೊನ್ನೆ ರಾತ್ರಿಯಿಂದ ನಡೀತಾ ಇರುವಂತಹ ಸಂಪುಟ ಸರ್ಕಸ್ಗೆ ಇವತ್ತು ಅಂತಿಮ ಮುದ್ರೆ ಬೀಳುವಂತಹ ಸಾಧ್ಯತೆ ಇದೆ. ಇವತ್ತು ಕೂಡ ದೆಹಲಿನಲ್ಲಿ ಮತ್ತೊಂದು ಸುತ್ತಿನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಸಭೆ ನಡೀತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ. ನಿನ್ನೆ ರಾತ್ರಿಯವರೆಗೂ ನಡೆದಂತಹ ಮೀಟಿಂಗ್ ನಲ್ಲಿ ಸಚಿವ ಸಂಪುಟದ ಎರಡನೇ ಪಟ್ಟಿಗೆ ಅಂತಿಮ ಸ್ಪರ್ಶವನ್ನ ನೀಡಲಾಗಿತ್ತು. ಹಲವು ಗಂಟೆಗಳ ಕಾಲ ನಡೆದಂತಹ ಸಭೆಯಲ್ಲಿ ಹಾಗೋ ಹೀಗೋ ಮಾಡಿ ಫೈನಲ್ ಆಗಿ 24 ಜನರ ಹೆಸರನ್ನ ಪಟ್ಟಿ ಮಾಡುವಲ್ಲಿ ಕಾಂಗ್ರೆಸ್ ನಾಯಕರು ಸಕ್ಸಸ್ ಆಗಿದ್ರು. ಆದ್ರೆ ಇವತ್ತು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ. ಆ ಸಭೆಯಲ್ಲಿ ಅಂತಿಮ ಮುದ್ರೆ ಬೀಳುವಂತಹ ಸಾಧ್ಯತೆ ಇದೆ. 24 ಜನರನ್ನ ಏನ್ ಆಯ್ಕೆ ಮಾಡಲಾಗಿದೆ ಅದರಲ್ಲಿ 3 ಹೆಸರುಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಗೊಂದಲ ಇದೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಅನ್ನುವಂತ ಮಾಹಿತಿ. ಆ ನಿಟ್ಟಿನಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಗೊಂದಲವನ್ನ ಬಗೆಹರಿಸಿ 24 ಜನರ ಹೆಸರನ್ನ ಫೈನಲ್ ಮಾಡ್ತಾರೆ ಅನ್ನುವಂತ ನಿರೀಕ್ಷೆ ಇದೆ. ಮೊನ್ನೆ ರಾತ್ರಿಯಿಂದ ಶುರುವಾಗಿದೆ ಸಂಪುಟ ವಿಸ್ತರಣೆಯ ಸರ್ಕಸ್ ದೆಹಲಿನಲ್ಲಿ. ಆದ್ರೆ ಅಂತಿಮ ನಿರ್ಧಾರಕ್ಕೆ ಬರುವುದಕ್ಕೆ ಕಾಂಗ್ರೆಸ್ ನಾಯಕರು ಅಕ್ಷರಶಃ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಒಂದ್ ಕಡೆಗೆ ಆಕಾಂಕ್ಷಿಗಳ ದಂಡು ದೆಹಲಿನಲ್ಲಿ ಬೀಡುಬಿಟ್ಟಿದೆ. ತಮ್ಮ ನಾಯಕರ ಮೂಲಕ ಒತ್ತಡವನ್ನ ಹೇರುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ 24 ಜನರ ಹೆಸರು ಫೈನಲ್ ಆಗಿದೆ ಅನ್ನುವಂತ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನ ನಮ್ಮ ನವದೆಹಲಿಯ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಹಾಗೋ ಹೀಗೋ ಮಾಡಿ 24 ಜನರ ಹೆಸರನ್ನ ಫೈನಲ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಆದ್ರೆ ಅದರಲ್ಲೂ ಒಂದು 3 ಹೆಸರುಗಳ ಬಗ್ಗೆ ಇನ್ನು ಗೊಂದಲ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ಕ್ಲಿಯರ್ ಆಗಿದ್ಯಾ? ಇವತ್ತು ಎಷ್ಟು ಗಂಟೆಗೆ ಸಭೆ ಆರಂಭ ಆಗುತ್ತೆ? ಯಶಸ್ವಿ ಈಗಾಗಲೇ ಬಹುತೇಕ ಸಚಿವ ಸಂಪುಟದ ವಿಸ್ತರಣೆಯ ಕಸರತ್ತು ಕೊನೆಯ ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ನಿನ್ನೆ ದಿನಪೂರ್ತಿ ನಡೆದಿರತಕ್ಕಂತಹ ಸಭೆಯಲ್ಲಿ 24 ಹೆಸರುಗಳನ್ನು ಹೈಕಮಾಂಡ್ ನಾಯಕರ ಅಂಗಳಕ್ಕೆ ಇಟ್ಟಿರುವಂತಹ ರಾಜ್ಯದ ನಾಯಕರುಗಳು ಇವತ್ತು ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಿಮವಾಗಿ ಅದಕ್ಕೆ ಗುರುತನ್ನು ಇಡುವಂತಹ ಸಾಧ್ಯತೆಗಳು ಇದೆ. ಮಧ್ಯಾಹ್ನ ಬಹುತೇಕ 1-2 ಗಂಟೆ ಸುಮಾರಿಗೆ ಎಲ್ಲವೂ ಸಹಿತ ಅಂತಿಮವಾಗಿ ನಿರ್ಧಾರ ಆಗಿ ಫೈನಲ್ ಆಗಿ ಲಿಸ್ಟ್ ಪಟ್ಟಿ ಹೊರಗಡೆ ಬರುತ್ತೆ ಅನ್ನುವಂತಹ ಮಾಹಿತಿ. ಅದು ನೇರವಾಗಿ ರಾಜಭವನಕ್ಕೆ ತೆರಳುತ್ತೆ. ಯಾವುದೇ ಕಾರಣಕ್ಕೂ ಸಹಿತ ಅದು ಬಹಿರಂಗ ಪಡಿಸೋದಿಲ್ಲ, ಅಧಿಕೃತವಾಗಿ ಘೋಷಣೆಯನ್ನು ಸಹಿತ ಮಾಡೋದಿಲ್ಲ. ಆದ್ರೆ ಕೈ ಮೇಲಾಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ 10 ಸುಮಾರಿಗೆ ಇವತ್ತು ಏನಂದ್ರೆ ಸಿದ್ದರಾಮಯ್ಯನವರು ಹೋಗಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿ ಅದು ಸೌಹಾರ್ದತೆ ಭೇಟಿ ಅನ್ನುವಂತಹ ಮಾಹಿತಿ ಸಹಿತ ಸಿಗ್ತಾ ಇದೆ. ಯಾಕಂದ್ರೆ ಸೋನಿಯಾ ಗಾಂಧಿ ಅವರು ಯಾವಾಗ ಸಿದ್ದರಾಮಯ್ಯನವರು ಸಿಎಂ ಆದ ನಂತರ ಮೊದಲ ಬಾರಿಗೆ ದೆಹಲಿ ಬಂದಂತಹ ಕಾರಣಕ್ಕಾಗಿ ಅವ್ರನ್ನ ಹೋಗಿ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರು ಅದೇ ಸಂದರ್ಭದಲ್ಲಿ ಇರ್ತಾರೆ, ಪ್ರಿಯಾಂಕಾ ವಾಡ್ರಾ ಅವರು ಅದೇ ಸಂದರ್ಭದಲ್ಲಿ ಇರ್ತಾರೆ. 3 ನಾಯಕರುಗಳನ್ನ ಭೇಟಿಯಾಗಿ ಮಾತುಕತೆ ನಾಡಿ ಬರ್ತಾರೆ ವಿನಃ ಯಾವುದೇ ಕಾರಣಕ್ಕೂ ಅಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಅಥವಾ ಅಲ್ಲಿ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತಹ ಮಾತುಗಳು ತೀರಾ ವಿರಳ. ಆದ್ರೆ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಡೆಯುವಂತಹ ಸಭೆ ಇದೆ ಅಲ್ಲ 11 ಗಂಟೆ ಸುಮಾರಿಗೆ, ಆ 11 ಗಂಟೆ ನಡೆಯುವಂತಹ ಸಭೆಯಲ್ಲಿ ಬಹುತೇಕ ಇವರು ರಾಜ್ಯದ ನಾಯಕರು ಕೊಟ್ಟಿರ್ತಕ್ಕಂತಹ ಪಟ್ಟಿಯನ್ನೇ ಅಂತಿಮ ಮಾಡ್ತಾರ ಅಥವಾ ಅವರು ಒಂದೆರಡು ಹೆಸರುಗಳನ್ನ ಆಡ್ ಆನ್ ಮಾಡ್ತಾರ ಅಥವಾ ತೆಗಿತಾರ ಅನ್ನುವಂತಹ ಪಟ್ಟಿಯು ಸಹಿತ ಇನ್ನುವರೆಗೂ ಮೂಡ್ತಾ ಇದೆ. ಯಾವಾಗ ರಾಜ್ಯದ ನಾಯಕರುಗಳು ಒಂದು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ರೀತಿಯಲ್ಲಿ ಪಟ್ಟನ್ನು ಹಿಡ್ಕೊಂಡು ಕೂತ್ಕೊಂಡಿದ್ರು, ಕಳೆದ ಏನಂದ್ರೆ ದಿನಪೂರ್ತಿ ಅಂದ್ರೆ ನಿನ್ನೆ ದಿನಪೂರ್ತಿ ನಡೆಯಿರತಕ್ಕಂತಹ ಸಭೆಯಲ್ಲೂ ಸಹಿತ 3-4 ಹೆಸರುಗಳ ವಿಚಾರದಲ್ಲಿ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಗೊಂದಲಗಳಿತ್ತು. ಆ ಗೊಂದಲಗಳನ್ನು ಸಹಿತ ರಾಜ್ಯದ ನಾಯಕರುಗಳು ನಿಭಾಯಿಸಿಕೊಂಡು ಈಗ ಅಂತಿಮವಾಗಿ ಹೈಕಮಾಂಡ್ ಅಂಗಳಕ್ಕೆ ಬಿಟ್ಬಿಟ್ಟಿದ್ದಾರೆ, ನೀವೇ ನಿರ್ಧಾರಗಳನ್ನ ಕೈಗೊಳ್ಳಿ ಅಂತ. ಹಾಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲ 3 ಜನ ಕೂತ್ಕೊಂಡು ನಿನ್ನೆ ತಡರಾತ್ರಿ ನಡೆದಿರತಕ್ಕಂತಹ ಸಭೆಯಲ್ಲಿ ಯಾವ ರೀತಿ ಔಟ್ಪುಟ್ ಬಂದಿದೆ ಮತ್ತೆ ಇವತ್ತು 11 ಗಂಟೆಗೆ ನಡೆಯುವಂತಹ ಸಭೆಯಲ್ಲಿ ಯಾವ ರೀತಿಯಾಗಿ ಔಟ್ಪುಟ್ ಬರುತ್ತೆ ಎಲ್ಲವನ್ನ ಪರಿಗಣಿಸಿ ಇವತ್ತು ಹೊರಗಡೆ ಪಟ್ಟಿ ಬೀಳುವಂತಹ ಸಾಧ್ಯತೆ ಇದೆ. ಬಹುತೇಕ ನಾಳೆ ಬೆಳಿಗ್ಗೆ 11:35 ರಾಜಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮವು ಸಹಿತ ಆರಂಭ ಆಗುತ್ತೆ ಅನ್ನುವಂಥದ್ದು. ಒಟ್ಟು 24 ಜನರು ಈ ಬಾರಿ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾರೆ ಅನ್ನುವಂಥದ್ದು. ಉದ್ದೇಶಿ ಜಗದೀಶ್, ಬಹಳ ಪ್ರಮುಖವಾಗಿ ಈಗ ಸಂಭವನೀಯ ಸಚಿವರ ಪಟ್ಟಿ ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯ ಆಗಿದೆ. ಒಂದ್ 3-4 ಹಿರಿಯ ನಾಯಕರ ಹೆಸರು ಅಲ್ಲಿ ಮಿಸ್ಸಿಂಗ್. ಆರ್ ವಿ ದೇಶಪಾಂಡೆ ಅವರ ಹೆಸರಿಲ್ಲ, ಟಿ ಬಿ ಜಯಚಂದ್ರ ಅವರ ಹೆಸರು ಕಾಣಿಸ್ತಾ ಇಲ್ಲ, ದಿನೇಶ್ ಗುಂಡೂರಾವ್ ಅವರ ಹೆಸರು ಕಾಣಿಸ್ತಾ ಇಲ್ಲ. ಹಿರಿಯರನ್ನ ದೂರ ಇಟ್ಟು ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡಿದ್ಯಾ ಹಾಗಾದ್ರೆ ಹೈಕಮಾಂಡ್ ಅಂತ ಹೇಳಿ? ವಿದೇಶಿ ಖಂಡಿತವಾಗ್ಲು ಈ ಬಾರಿಯ ವಿಶೇಷತೆ ಅಂದ್ರೆ ಅದೇ ಕಾಂಗ್ರೆಸ್ ನಲ್ಲಿ ಪ್ರತಿ ಬಾರಿ ಏನಾಗ್ತಿತ್ತು ಅಂದ್ರೆ ಹಿರಿಯ ನಾಯಕರುಗಳು ಯಾರಿದ್ದಾರೆ, ಸೀನಿಯರ್ ಲೀಡರ್ಗಳು ಯಾರಿದ್ದಾರೆ, ಅವರೆಲ್ಲರಿಗೂ ಸಹಿತ ಆಸ್ಪದವನ್ನು ಕೊಡುವಂತದ್ದು, ಅವರಿಗೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಿಕೊಳ್ಳುವುದು, ಆ ಮೂಲಕವಾಗಿ ಅದನ್ನ ಮುಂದುವರಿಸಿಕೊಂಡು ಹೋಗುವಂತಹ ಸಂಪ್ರದಾಯ ಇತ್ತು. ಆದ್ರೆ
ಮೊದಲ ಬಾರಿಗೆ ಎಕ್ಸ್ಪೆರಿಮೆಂಟ್ ಮಾಡುವಂತಹ ಕೆಲಸವನ್ನ ಹೈಕಮಾಂಡ್ ನಾಯಕರು ಮತ್ತು ಅದರಲ್ಲೂ ಸ್ಪೆಷಲಿ ರಾಜ್ಯದ ನಾಯಕರುಗಳು ಸಹಿತ ಪಟ್ಟಿಯನ್ನು ಕಳಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಏನಂದ್ರೆ ಯಾವುದೇ ಕಾರಣಕ್ಕೂ ಹಿರಿಯ ನಾಯಕರುಗಳ ಹೆಸರನ್ನ ಮೆನ್ಷನ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಆರ್ ವಿ ದೇಶಪಾಂಡೆ ಅವರ ಹೆಸರು, ಆರ್ ವಿ ದೇಶಪಾಂಡೆ ಅವರಿಗೆ ಸ್ಪೀಕರ್ ಮಾಡಬೇಕು ಅಂತ ಬಹಳಷ್ಟು ಅರಸಾವಧಾನ ಪಟ್ಟರು, ಆದ್ರೆ ಅವರು ಯಾವುದೇ ಕಾರಣಕ್ಕೂ ಸಹಿತ ಒಪ್ಪಿಲ್ಲ, ಕೊನೆಗೆ ಅವರು ಸಚಿವ ಸಂಪುಟ ಸೇರ್ಪಡೆ ಆಗ್ತೀನಿ ಅನ್ನುವಂತಹ ನಂಬಿಕೆ ಇಲ್ಲಿದ್ರು. ಆದ್ರೆ ಅವರ ನಂಬಿಕೆ ಈ ಬಾರಿ ಹುಸಿಯಾಗುವ ಹಾಗೆ ಕಾಣಿಸ್ತಾ ಇದೆ. ಕಾರಣ ಏನು ಅಂದ್ರೆ, ಒಂದು ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಬೇಕು, ಸೆಕೆಂಡ್ ರ್ಯಾಂಕ್ ಲೀಡರ್ಗಳನ್ನ ಏನಾದ್ರು ಬೆಳೆಸಬೇಕು ಅನ್ನುವಂತಹ ಲೆಕ್ಕಾಚಾರ ರಾಜ್ಯದ ನಾಯಕರುಗಳದ್ದು ಇದೆ, ಹೈಕಮಾಂಡ್ ನಾಯಕರದ್ದು ಸಹಿತ ಇದೆ. ಕಾರಣ ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಆರ್ ಬಿ ದೇಶಪಾಂಡೆ ಅವರು ಈ ಬಾರಿ ಸಚಿವರಾಗ್ತಾರೆ, ಸಚಿವರಾಗ್ಬಿಟ್ಟು ಮುಂದಿನ ಬಾರಿನ ಚುನಾವಣೆ ನಿಲ್ಲೋದಿಲ್ಲ ಅಂತ ಈಗಾಗಲೇ ಅಧಿಕೃತವಾಗಿ ಏನಂದ್ರೆ ತಮ್ಮ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ತಮ್ಮ ಬೆಂಬಲಿಗರ ಹತ್ರ ಹೇಳ್ಕೊಂಡು ಬಿಟ್ಟಿದ್ದಾರೆ. ಅವರಿಂದ ಮುಂದಿನ ಬಾರಿಯ ನಿರೀಕ್ಷೆ ಏನ್ ಮಾಡಬಹುದು ಅನ್ನುವಂತಹ ಪ್ರಶ್ನೆಯೂ ಸಹಿತ ಅದಕ್ಕೆ ಕ್ವಶನ್ ಮಾರ್ಕ್ ಉಳ್ಕೊಂಡಿದೆ. ಹಾಗಾಗಿ ಅಂತಹ ನಾಯಕರು ಯಾರಿದ್ದಾರೆ, ಅಂತಹ ಎಲ್ಲಾ ನಾಯಕರುಗಳಿಗೂ ಸಹಿತ ಈ ಬಾರಿ ಏನಂದ್ರೆ ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಬಾರದು ಅನ್ನುವಂಥದ್ದು. ಯಾಕಂದ್ರೆ ಅವ್ರು ಆಲ್ರೆಡಿ ಬಹಳಷ್ಟು ಬಾರಿ ಈ ಬಾರಿ ಹಿಂದೆನೆ ಸಚಿವರಾಗಿದ್ದಾರೆ, ಸರ್ಕಾರದಲ್ಲೇ ಭಾಗವಾಗಿದ್ರು, ಕಾಂಗ್ರೆಸ್ ಪಕ್ಷದ ಪರವಾಗಿದ್ರು, ಎಲ್ಲವೂ ಸಹಿತ ಇತ್ತು. ಅವರಿಗೆ ಅವಕಾಶವನ್ನ ಕೊಟ್ಟಿದೆ, ಅದೇ ದೇರ್ ಇಸ್ ನೋ ಮೀನಿಂಗ್ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆಗೆ ಟಿ ವಿ ಜಯಚಂದ್ರ ವಿಚಾರದಲ್ಲೂ ಸಹಿತ ಅದೇ ರೀತಿಯ ಪರಿಸ್ಥಿತಿ. ಹೀಗಾಗಿ ಇನ್ನೊಂದು ದಿನೇಶ್ ಗುಂಡೂರಾವ್ ಅವರ ವಿಚಾರದಲ್ಲಿ ಅವರನ್ನ ತಗೊಳ್ತಾರೆ ತಗೊಳ್ತಿಲ್ಲ ಅನ್ನುವಂಥದ್ದು. ಕಾರಣ ಒಂದು ತಗೊಳ್ತಾರೆ ಅಂದ್ರೆ ಅದು ರಾಜ್ಯದ ವಿಚಾರವಾಗಿ, ತಗೊಳ್ಳಿಲ್ಲ ಅಂದ್ರೆ ಅವರಿಗೆ ಯಾಕೆ ತಗೊಳ್ತಿಲ್ಲ ಅಂದ್ರೆ ಅವರನ್ನ ಬೇರೆ ರಾಜ್ಯದ ಉಸ್ತುವಾರಿಗೆ ಆಲ್ರೆಡಿ ಇದ್ದಾರೆ. ಹಾಗಾಗಿ ಅಂತವರಿಗೆ ಒಂದು ಅಧಿಕಾರ ಇದೆ, ಮತ್ತೊಂದು ಅಧಿಕಾರ ಕೊಡೋದು ಬೇಡ ಅನ್ನುವಂತಹ ಚರ್ಚೆಯು ಸಹಿತ ನಡೀತಾರಂತದ್ದು. ಥ್ಯಾಂಕ್ ಯು ಜಗದೀಶ್. ತಮಿಳಾ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.